ಮಾನ್ಯ ಪತ್ರಿಕಾಕರ್ತರಲ್ಲಿ ನಾನು ಜಿ ವಿ ಕೃಷ್ಣಪ್ರಸಾದ್ ಅಂತ. ನಾನು ಅಖಿಲ ಭಾರತ ನಮ್ಮ ಕರ್ಮ ಸಮಾಜ, ಒಂದೇ ಕರ್ಮ ಸಮಾಜ ಇಲ್ಲ, ಅದೇ ಸಿನಾನಿಮಸ್ ಟರ್ಮ್ಸಲ್ಲಿ ನೂರಾರು ಜಾತಿಗಳು ಇದ್ದಾವೆ ಇಡೀ ಭಾರತದಾದ್ಯಂತ. ಹಾಗೆಯೇ ಕರ್ನಾಟಕದಲ್ಲಿ ಐದಾರು ಜಾತಿಗಳಿದೆ, ಕೊರಮ, ಕೊರ್ಚ, ಕೊರವ, ಭಜಂತ್ರಿ, ಕೊರವರ, ಕುಂಚಿ ಕೊರವರ ಅಂತ. ಆದ್ದರಿಂದ ಇಡೀ ಕೊರಮ ಅಂತ ಈಗ ಭಾಳಷ್ಟು ಜನ ಕೊರಮ ಸಮಾಜನ ಪ್ರತಿಬಿಂಬಿಸ್ತಾರೆ. ನಾನು ಕೂಡ ಹಿಂದೆ ಅಖಿಲ ಕರ್ನಾಟಕ ಕೊರಮರ ಸಂಘದ ಉಪಾಧ್ಯಕ್ಷರಾಗಿದ್ದೆ. ಈಗ ಸದ್ಯಕ್ಕೆ ನಾನು INTUC ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದೀನಿ. ನಾನು ಈ ಸಮಾಜದಲ್ಲಿ ದುರದೃಷ್ಟವಶಾತ್ ಹುಟ್ಟಿದ್ದೀನಿ. ಆದರೆ ನಮ್ಮ ಮಕ್ಕಳು ಆ ಜಾತಿಯ ಒಂದು ಸೋಂಕೆ ಇಲ್ಲದೆ ಇರೋರು ಇದನ್ನು ಕೇಳಿದಾಗ ಬಹುಶಃ ಇವರು ಹೇಳ್ದಂಥ ಬಾಲಿಶ ಉತ್ತರ ಏನಿದೆ ನಮ್ಗೆ ಗೊತ್ತಿಲ್ಲ ಅಂತ. ಗೊತ್ತಿರಬೇಕಾಗಿತ್ತು. ಯಾರ ಕಾರಣ ಗೊತ್ತಿಲ್ಲದೆ ಇರೋಕ್ಕೆ? ನಮ್ಮ ಸಮಾಜ ಬಿದಿರು ಬುಟ್ಟಿ ಎಣ್ಕೊಂಡು ಕೂಲಿ ಮಾಡಿಕೊಂಡು ಬೇರೆ ಬೇರೆ ವಿವಿಧ ಕಸಬುಗಳು ಮಾಡ್ಕೊಂಡು ಬೀದಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಾರೆ. ಎಲ್ಲಿ ಕಳ್ತಾನ ಮಾಡಿ ನಮ್ಮ ಜಾತಿ ಹೆಸರು ಬಂದಿದೆ? ಆದರೆ ಇವರು ಒಂದು ಪದ ಬಳಸಿ ಇಡೀ ರಾಜ್ಯದ ಮನಸ್ಸನ್ನು ನೋಯಿಸಿದ. ಆದ್ದರಿಂದ ಇವರು ಕ್ಷಮೆ ಕೇಳ್ತದೆ, ಯಾಕೆ ನಮ್ಮಲ್ಲಿ ಕೂಡ ಔದಾರ್ಯತೆ ಇದೆ, ಕ್ಷಮಿಸಬೇಕಾದಂಥ ಒಂದು ಕರ್ತವ್ಯನೂ ಇದೆ. ಆದರೆ ಮುಂದೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಏನು ಅಂತ ಅಂದರೆ, ನಮಗೀಗಾಗಲೇ ನಮ್ಮ ನನ್ನ ಮಗನ ಸಮಾನ ಅದನ್ನು ನನ್ನ ಸಮಾಜದ ಯುವ ಮುಖಂಡರು ಅನಂತ್ ಕುಮಾರ್ ಅವರು ಹೇಳಿದ್ದಾರೆ ಎಲ್ಲ ವಿಶದವಾಗಿ. ನಾನೇನು ಹೇಳಿದು ಮಾಧ್ಯಮ ಮಿತ್ರರಲ್ಲಿ, ಈ ಪದ ಬಳಸಬೇಡಿ, ಮುಂದೆ ಯಾರೇ ಮಾಡಿದ್ರೂ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಕಾರಣ ಏನು? ಇವರು ಬಳಸೋದಕ್ಕೆ ಪದನ ಇದರೊಳಗೆ ಅರಿವಿನ ಕೊರತೆ. ಅರಿವಿನ ಕೊರತೆಯಿಂದಾಗಿ ನಾವು ಮನ ನೋಯಿಸ್ಬೇಕು, ಯಾಕೆಂದರೆ ನಮಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಸರಿಯಾದ ನಮಗೆ ಸುಮಾರು 25 ಲಕ್ಷ ಜನ ಅಂತ ಹೇಳ್ಕೊಳ್ತೀವಿ ನಾವು, ಗೊತ್ತಾಯ್ತ? ಕೊನೆ ಪಕ್ಷ 15 ಲಕ್ಷನಾದ್ರೂ ಇದ್ದೇ ಇರ್ತೀವಿ. ಆದರೆ ವಿವಿಧ ಕಡೆ ವಿವಿಧ ಹೆಸರಿನಲ್ಲಿ ಇರ್ತಾರೆ. ಕೊರ್ಮ, ಕೊರಚ, ಕೊರವರ, ಕುಂಚಿ ಕೊರವರ, ಕೈಕಾಡಿ, ಎರಕುಲ, ಹಿಂಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತವ್ರೆ. ಈ ಅಂಥದ್ರೊಳಗೆ ಈ ಜಾತಿ ಹೆಸರು ಹೇಳಿದಾಗ ಎಷ್ಟು ನೋಯ್ತು. ಅದವಲ್ಲದೆ ಎಲ್ಲರೂ ಇಷ್ಟಪಡ್ತಾರೆ, ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಿನಿಮಾ, ನಾಟಕ, ಪ್ರತಿಯೊಂದೂ ಅದರಲ್ಲಿ ಇಂಥ ಪದ ಬಳಸಿದಾಗ ಹೃದಯ ನಮ್ಗೆ ಎಷ್ಟು ನೋಯ್ತದೆ ಅನ್ನೋದ್ರ ಬಗ್ಗೆ ಯಾರಿಗೆ ಕಲ್ಪನೆ ಇದೆ? ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮಾಧ್ಯಮ ಮಿತ್ರರಲ್ಲಿ, ನಮ್ಮ ಅನಂತ್ ಕುಮಾರ್ ಅವರು ಹೇಳ್ದಂಗೆ ದಯವಿಟ್ಟು ನೀವು ಎಚ್ಚೆತ್ಕೊಂಡ್ರೆ, ಯಾಕೆಂದರೆ ನಿಮ್ಮಿಂದ ಇವತ್ತು ಎಷ್ಟೊಂದು ವಿಚಾರಗಳು ಸಮಾಜವನ್ನು ಮುಟ್ಟುತ್ತದೆ. ನೀವು ಎಚ್ಚರಿಸಬೇಕು, ನೀವು ಬಡ್ದು ಸರ್ಕಾರ ಅಲ್ಲ, ಹೆಚ್ಚಲ್ಲ, ಒಬ್ಬ ಮಂತ್ರಿ ಮಾಡೋ ಕೆಲಸ ಅಲ್ಲ ಇದು, ಸಮಾಜ ಕಲ್ಯಾಣ ಮಂತ್ರಿ ಮಾಡೋ ಕೆಲಸ ಅಲ್ಲ, ಪತ್ರಿಕಾ ಧರ್ಮ ನಿಮ್ಮದು. ನ್ಯಾಯ ಒದಗಿಸ್ಬೇಕಾದ್ದು ಸಾಮಾಜಿಕವಾಗಿ ಶೋಷಿತ ಒಳಗೊಂಡವ್ರಿಗೆ, ಅವ್ರಿಗೆ ನ್ಯಾಯ ಒದಗಿಸೋದು, ನೀತಿ ಸಂಹಿತೆಯನ್ನು ಬಳಸೋದನ್ನು ಹೇಳಬೇಕು ಅಂತೇಳಿ ವಿನಂತಿಸ್ಕೊಂಡು, ಹಾಗೂ ಅವರ ಕ್ಷಮೆಯನ್ನು ನನ್ನ ಸಮಾಜ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಕ್ಷಮೆಗೆ ನಾವೆಲ್ಲರೂ, ಈ ಕರ್ನಾಟಕದ ಒಂದು ಔದಾರ್ಯತೆ ಇದೆ, ಕ್ಷಮೆಯ ಯಾಚಿಸಿದವರಲ್ಲಿ ನಾವು ಔದಾರ್ಯ ತೋರೋದು ನಮಗೆಲ್ರಿಗೂ ಕೂಡ ಮನಸ್ಸು, ಅದನ್ನು ಹೊಂದಿದ್ದೀವಿ. ಆ ನೋವಿನಲ್ಲಿ ನಾವೆಲ್ಲರೂ ಭಾಗಿಯಾಗಿರೋಣ. ಅವರು ಅದನ್ನು ಮನಸ್ಪೂರ್ವಕವಾಗಿ, ನಾವು ಪ್ರಾಮಾಣಿಕವಾಗಿ, ನಮಗೆ ಆ ಸಮಾಜ ಇರೋದೇ ಗೊತ್ತಿಲ್ಲ ಅಂದರು. ಬಟ್ ಈಗ ನಾವು ನಮ್ಮ ಸಮಾಜ ಬಾಂಧವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ಳೋದೇನು ಅಂದರೆ, ನಮ್ಮ ಸಮಾಜ ಇದೆ ಅನ್ನೋದನ್ನು ಈಗ ತೋರಿಸ್ಬೇಕಾದಂಥ ಅನಿವಾರ್ಯತೆ ಇದೆ. 75 ವರ್ಷಗಳು ಕಳೆದಿದ್ದೀವಿ ಸ್ವಾತಂತ್ರ್ಯ ಬಂದು, ಇನ್ನೂ ಈ ಸಮಾಜಕ್ಕೊಂದು ಪ್ರಾತಿನಿಧ್ಯ ಇಲ್ಲ, ಇನ್ನೂ ಈ ಸಮಾಜಕ್ಕೊಂದು ಮಾರ್ಗದರ್ಶನ ಇಲ್ಲ ಅನ್ನೋ ಸ್ಥಿತಿ ಉಂಟಾಗಿರೋದೇ ಒಂದು ದೌರ್ಭಾಗ್ಯದ ಸಂಗತಿ. ಆದ್ದರಿಂದ ನಿಮ್ಮಲ್ಲಿ ನಾನು ಇಲ್ಲ ಬರ್ದಿದ್ದೆ, ಬಟ್ ಆ ಪದ ಬರ್ದಿರ್ಲಿಲ್ಲ, ಪದ ಬರ್ದಿರ್ಲಿಲ್ಲ ಸರ್. ಆದ್ರೆ ಇಂಪ್ರೂವೈಸೇಷನ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗಿದೆ ಸರ್. ಸರ್ ನಾಯ್ಡು ಸರ್.